ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ ಆರುನೂರ ಇಪ್ಪತ್ತೈದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹತ್ತನೇ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇವತ್ತಿನ ಅಪ್ಡೇಟ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ ಕೆಆರ್ ಎಸ್ ಅಣೆಕಟ್ಟಿನ ಬಳಿ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ಚಟುವಟಿಕೆಗಳ ಬಗ್ಗೆ ಕರ್ನಾಟಕದ ಹೈಕೋರ್ಟ್ ಯಾವ ಕ್ರಮವನ್ನು ಕೈಗೊಂಡಿದೆ ವಾಟ್ ಆಕ್ಷನ್ ಎಸ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಟೇಕನ್ ರಿಗಾರ್ಡಿಂಗ್ ಮೈನಿಂಗ್ ನಿಯರ್ ಕೆ ಆರ್ ಎಸ್ ಸೊ ಕೆ ಆರ್ ಎಸ್ ಅಂದ್ರೆ ಕೃಷ್ಣ ರಾಜ ಸಾಗರ ಅಂತ ಕರಿತವೆ ಈ ಹೆಸರು ಹೇಗೆ ಬಂತು ಯಾವಾಗ ಈ ಅಣೆಕಟ್ಟು ನಿರ್ಮಾಣ ಆಯ್ತು ಇವೆಲ್ಲವನ್ನ ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತಾನೆ ಬಟ್ ಇತ್ತೀಚೆಗೆ ಹೈಕೋರ್ಟ್ ಆಫ್ ಕರ್ನಾಟಕ ಈ ಒಂದು ಕೆಆರ್ ಎಸ್ ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಒಂದು ಮೈನಿಂಗ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ನಿರ್ಧಾರ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿ ಏರಿಯಾದ ಉತ್ತರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲ ರೀತಿಯ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಬ್ಯಾಂಡ್ ಆಲ್ ಟೈಪ್ಸ್ ಆಫ್ ಮೈನಿಂಗ್ ಆ್ಯಂಡ್ ಕ್ವಾರಿಂಗ್ ಆ್ಯಕ್ಟಿವಿಟೀಸ್ ವಿತ್ ಇನ್ ಟ್ವೆಂಟಿ ಕಿಲೋಮೀಟರ್ಸ್ ಆಫ್ ದಿ ರೇಡಿಯಸ್ ಸೊ ಈ ಒಂದು ಕೆ ಆರ್ ಎಸ್ ಅಂತಕ್ಕಂಥದ್ದು ನಮ್ಮ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟಾಗಿರುತ್ತೆ ಸೊ ಈ ಒಂದು ಅಣೆಕಟ್ಟಿನ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವುದೇ ರೀತಿಯ ಮೈನಿಂಗ್ ಆಕ್ಟಿವಿಟೀಸನ್ನು ಇನ್ಮೇಲೆ ಮಾಡಬಾರದು ಎಂತಕ್ಕಂಥ ಒಂದು ನಿರ್ಧಾರವನ್ನು ಕರ್ನಾಟಕ ಹೈಕೋರ್ಟ್ ತೆಗೆದುಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಕಾವೇರಿ ಅಂತಕ್ಕಂಥದ್ದು ನಮಗೆ ಗೊತ್ತು ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯಗಳಲ್ಲಿ ಅರಿತಕ್ಕಂತಾದ್ರೆ ಕ್ಯಾಚ್ಮೆಂಟ್ ಏರಿಯಾವನ್ನ ಹೊಂದಿರ್ತಕ್ಕಂಥ ಒಂದು ನದಿಯಾಗಿರುತ್ತೆ ಸೊ ಇದು ಅಲ್ಟಿಮೇಟ್ಲಿ ಬೇ ಆಫ್ ಬೆಂಗಾಲ್ಗೆ ತಮಿಳುನಾಡಿನ ಮುಖಾಂತರ ಎಂಟಿ ಆಗ್ತಕ್ಕಂತ ಒಂದು ನದಿಯಾಗಿರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ನೀರನ್ನ ಸಂಗ್ರಹಣೆ ಮಾಡಲಿಕ್ಕೆ ಕೃಷ್ಣ ರಾಜಸಾಗರ ಅಣೆಕಟ್ಟನ್ನ ನಿರ್ಮಾಣ ಮಾಡಿರ್ತವೆ ಸೊ ತಮಿಳುನಾಡಿನಲ್ಲಿ ಈ ನೀರನ್ನ ಸಂಗ್ರಹ ಮಾಡಲಿಕ್ಕೆ ಮೆಟ್ಟೂರು ರಿಸರ್ವಯರ್ ಅನ್ನ ಏನೋ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಸೊ ಇದು ಕ್ಯಾಚ್ಮೆಂಟ್ ಏರಿಯಾವನ್ನ ತೆಗೆದುಕೊಂಡಾಗ ತಮಿಳುನಾಡಿನಲ್ಲಿ ಅದು ಹೆಚ್ಚು ಪ್ರದೇಶವನ್ನು ಅರಿಯುತ್ತೆ ಸೊ ಅದರಿಂದನೇ ಅವರು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಬೇರೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಬೇರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಫಿಫ್ಟಿ ಫಿಫ್ಟಿ ಶೇರ್ ಮಾಡೋದನ್ನ ನಾವು ಈಕ್ವಲ್ ಅಂತ ಕರಿತೇವೆ ಈಕ್ವಿಟಬಲ್ ಅಂದ್ರೆ ಎಷ್ಟು ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ ಅಷ್ಟು ನೀರನ್ನು ಕೊಡ್ತಕ್ಕಂಥದನ್ನ ನಾವು ಈಕ್ವಿಟಬಲ್ ಶೇರ್ ಅಂತ ಕರಿತೇವೆ ಸೊ ಅದರಿಂದ ತಮಿಳುನಾಡಿಗೆ ಕರ್ನಾಟಕಕ್ಕಿಂತ ಹೆಚ್ಚು ನೀರನ್ನ ಈಕ್ವಿಟಬಲ್ ಶೇರ್ನ ಆಧಾರದ ಮೇಲೆ ನಾವು ಬಿಡುಗಡೆ ಮಾಡತಕ್ಕಂಥದನ್ನ ನಾವು ನೋಡಿರ್ತೇವೆ ಸೊ ಈಗ ಈ ಒಂದು ಆರ್ ಎಸ್ ಡ್ಯಾಮ್ ಸಂಬಂಧಪಟ್ಟಂತೆ ಹೈಕೋರ್ಟ್ ಇಪ್ಪತ್ತು ಕಿಲೋಮೀಟರ್ ವಿಸಿನಿಟಿಯಲ್ಲಿ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಏನಿರುತ್ತೆ ಸೊ ಆ ರೇಡಿಯಸ್ನ ಭಾಗದಲ್ಲಿ ಯಾವುದೇ ಒಂದು ಮೈನಿಂಗ್ ಗಣಿಗಾರಿಕೆ ಆಗಿರಬಹುದು ಕ್ವಾರಿಯಿಂಗ್ ಕಲ್ಲು ಗಣಿಗಾರಿಕೆ ಅಂತ ಹೇಳ್ತೇವೆ ಸೊ ಸಂಪೂರ್ಣ ನಿಷೇಧ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಸೊ ಇನ್ ಟರ್ಮ್ಸ್ ಆಫ್ ಈಕೋಲಾಜಿಕಲ್ ಯು ಎಫರ್ಟ್ಸ್ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ ಸೊ ನಿಮಗೆ ಎನ್ವರಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಸೊ ಈ ರೀತಿಯ ವೇ ಫಾರ್ವರ್ಡ್ ಅಲ್ಲಿ ಆಡ್ ಸೊ ಹೆಚ್ಚಿನ ಅಂಕಗಳನ್ನು ನಿಮ್ಮ ಪ್ರಬಂಧದಲ್ಲಿ ನೀವು ಗಳಿಸಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಈ ಒಂದು ಬ್ಯಾನ್ ಯಾರಿಗೆ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರೂ ಒಂದು ಕಂಪನಿ ಆ ಒಂದು ಲೈಸೆನ್ಸ್ ತೆಗೆದುಕೊಂಡಿರುತ್ತೆ ಮೈನಿಂಗ್ ಮಾಡ್ತಕ್ಕ ಪರವಾನಗಿ ತೆಗೆದುಕೊಂಡಿರುತ್ತೆ ಅವ್ರಿಗೂ ಅಪ್ಲೈ ಆಗುತ್ತಾ ಅಥವಾ ಮುಂದೆ ಮಾಡತಕ್ಕಂತ ಮೈನಿಂಗ್ ಮಾತ್ರ ಆ ಒಂದು ಅವಕಾಶವನ್ನ ಕೊಡೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸೊ ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಫಾರ್ ವಿಚ್ ಪರ್ಮಿಷನ್ ಲೈಸೆನ್ಸಸ್ ಗ್ರಾಂಟೆಡ್ ಆಲ್ರೆಡಿ ಪರವಾನಗಿ ಕೊಟ್ಟಿದ್ರು ಕೂಡ ಸೊ ಕೂಡ ಗಣಿಗಾರಿಕೆಯನ್ನ ನಿಲ್ಲಿಸಬೇಕಾಗಿರುತ್ತೆ ಸೊ ಅದಾದ್ಮೇಲೆ ಆಲ್ರೆಡಿ ಆಪರೇಟಿಂಗ್ ಇನ್ ದ ಏರಿಯಾ ಅಂದ್ರೆ ಆಲ್ರೆಡಿ ಅವರು ಪರ್ಮಿಷನ್ ಅಲ್ಲದೆ ಆಲ್ರೆಡಿ ಅವರು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಕೂಡ ಸೊ ಅವರು ಕೂಡ ನಿಲ್ಲಿಸಬೇಕಾಗಿರುತ್ತೆ ಅಂಡ್ ದೇ ವರ್ ಪರ್ಮಿಟೆಡ್ ಆನ್ ದಿ ಆರ್ಡರ್ಸ್ ಆಫ್ ದಿ ಕೋರ್ಟ್ ಇನ್ ದಿ ಅರ್ಲಿಯರ್ ರೌಂಡ್ಸ್ ಆಫ್ ದಿ ಯುನೋ ಲಿಟಿಗೇಷನ್ ಸೊ ಈ ಒಂದು ಪ್ರದೇಶದಲ್ಲಿ ಮುಂಚೆ ಅವರಿಗೆ ಪರವಾನಗಿ ಇದ್ದರೂ ಪರವಾಗಿಲ್ಲ ಅಥವಾ ಆಲ್ರೆಡಿ ಅಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ರು ಪರವಾಗಿಲ್ಲ ಸೊ ಆ ಒಂದು ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿಲ್ಸ್ತಕ್ಕಂಥ ಒಂದು ನಿರ್ಧಾರವನ್ನು ಸೊ ಹೈಕೋರ್ಟ್ ಆಫ್ ಕರ್ನಾಟಕ ತೆಗೆದುಕೊಂಡಿರುತ್ತೆ ಅಂಡ್ ಬ್ಯಾನ್ ವಿಲ್ ಬಿ ಫೋರ್ಸ್ ಟಿಲ್ ದಿ ಕಾಂಪ್ಲೀಷನ್ ಆಫ್ ದಿ ಸ್ಟಡಿ ಬೈ ಎಕ್ಸ್ಪರ್ಟ್ಸ್ ಅಂದ್ರೆ ಈ ಒಂದು ಬ್ಯಾನ್ ಏನು ಮಾಡಿದ್ದಾರೆ ಸೊ ಈ ಒಂದು ಬ್ಯಾನ್ ಅನ್ನ ಎಲ್ಲಿವರೆಗೂ ಮುಂದುವರಿಸ್ತಾರಂದ್ರೆ ಈಗ ಒಂದು ತಜ್ಞರ ಒಂದು ರಿಪೋರ್ಟ್ ಅನ್ನ ವೇಟ್ ಮಾಡ್ತಾ ಇದ್ದಾರೆ ತಜ್ಞರು ಅಲ್ಲಿ ಒಂದು ಅನಾಲಿಸಿಸ್ ಅಥವಾ ಒಂದು ಸರ್ವೇಯನ್ನ ಮಾಡ್ತಾ ಇದ್ದಾರೆ ಆ ಸಮೀಕ್ಷೆಯ ವರದಿ ಬರುವ ತನಕ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಈ ಒಂದು ಮೈನಿಂಗ್ ಅನ್ನ ಏನ್ ಬ್ಯಾನ್ ಮಾಡಿದ್ದಾರೆ ಸೊ ಅವರು ರಿಪೋರ್ಟ್ ಅನ್ನ ಕೊಡುವವರೆಗೂ ಇದು ಅಪ್ಲಿಕಬಲ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ ಅಂಡ್ ದ ಡಿಸಿಷನ್ ಟು ಬಿ ಟೇಕನ್ ಬೈ ದಿ ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಸೆಟ್ ಅಪ್ ಆಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ದಿ ಡ್ಯಾಮ್ ಸೇಫ್ಟಿ ಆಕ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಇಲ್ಲೊಂದು ಕಾಯ್ದೆ ಬರುತ್ತೆ ಆ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಣೆಕಟ್ಟು ಸುರಕ್ಷತಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಅಂತ ಕರೀತೇವೆ ಸೊ ಇದರ ನಿಬಂಧನೆಗಳ ಪ್ರಕಾರ ಸ್ಥಾಪಿಸಲಾದ ಅಣೆಕಟ್ಟು ಸುರಕ್ಷತೆಯ ಕುರಿತು ತಜ್ಞರ ಅಧ್ಯಯನ ಮತ್ತು ರಾಜ್ಯ ಸಮಿತಿ ತೆಗೆದುಕೊಳ್ಳುವ ನಿರ್ಧಾರಗಳು ಪೂರ್ಣಗೊಳ್ಳುವವರೆಗೆ ಸೊ ಈ ಒಂದು ಬ್ಯಾನ್ ಏನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡತಕ್ಕಂತ ಒಂದು ನಿರ್ಧಾರವನ್ನ ಈಗ ರಾಜ್ಯ ಸರ್ಕಾರ ಟು ಮೀಟುಸೆ ಹೈಕೋರ್ಟ್ ಆಫ್ ಕರ್ನಾಟಕ ತೆಗೆದುಕೊಂಡಿರುತ್ತೆ ಸೊ ಈ ಡ್ಯಾಮ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಯಾರ ಗೈಡೆನ್ಸ್ ನ ಮುಖಾಂತರ ಬಿಲ್ಡ್ ಮಾಡಲಾಗಿರುತ್ತಂದ್ರೆ ನಮ್ಮ ಭಾರತ ದೇಶದ ವಿಷನರಿ ಆಗಿರ್ತಕ್ಕಂಥ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ನೇತೃತ್ವದಲ್ಲಿ ಇದನ್ನ ಬಿಲ್ಡ್ ಯಾರ ಟೆನ್ಯೂರ್ ನಲ್ಲಿ ಬಿಲ್ಡ್ ಮಾಡಲಾಗುತ್ತೆ ಮಹಾರಾಜ ಆಫ್ ಮೈಸೂರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಒಂದು ಟೆನ್ಯೂರ್ ನಲ್ಲಿ ಈ ಒಂದು ಡ್ಯಾಮ್ ಅನ್ನ ಡೆವಲಪ್ ಮಾಡಲಾಗುತ್ತೆ ಸೊ ಇದನ್ನ ನಾವು ಮೇನ್ ವಾಟರ್ ಸೋರ್ಸ್ ಅಂತ ಕರಿತೇವೆ ಅಂದ್ರೆ ನೀರಿನ ಮೂಲ ಫಾರ್ ಟೂ ರೀಸನ್ಸ್ ಒಂದು ಡ್ರಿಂಕಿಂಗ್ ಕುಡಿಯುವ ನೀರಿನ ಮೂಲ ಮತ್ತೆ ಇರಿಗೇಷನ್ ಕೃಷಿಯ ಕಾರಣಕ್ಕಾಗಿ ಈ ಒಂದು ಡ್ಯಾಮ್ ಅನ್ನ ಸೊ ಸರ್ ಎಂ ವಿಶ್ವೇಶ್ವರಯ್ಯನ್ ಒಂದು ನೇತೃತ್ವದಲ್ಲಿ ಡೆವಲಪ್ ಮಾಡಲಾಗುತ್ತೆ ಸೊ ಯಾವ ವರ್ಷದಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಅನ್ನ ಕಂಪ್ಲೀಟ್ ಮಾಡಲಾಗುತ್ತೆ ಅಂದ್ರೆ ನೈನ್ಟೀನ್ ತರ್ಟಿ ಟು ಅಥವಾ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಈ ಒಂದು ಡ್ಯಾಮ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೇವೆ ಸೊ ಇದಕ್ಕೆ ಕೆ ಆರ್ ಎಸ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ಕೃಷ್ಣ ರಾಜ ಒಡೆಯರ್ ಫೋರ್ ಇವರ ಹೆಸರನ್ನ ಈ ಒಂದು ಡ್ಯಾಮ್ ಗೆ ನಾಮಕರಣ ಮಾಡಿರ್ತಾರೆ ಸೊ ಈ ಒಂದು ಸಾಧನೆಯ ಅಂದ್ರೆ ಏನೋ ವಿಶ್ವೇಶ್ವರಯ್ಯನವರ ಕಾಂಟ್ರಿಬ್ಯೂಷನ್ ಕಾರಣಕ್ಕಾಗಿ ಅವರ ಹುಟ್ಟು ದಿನವಾಗಿರ್ತಕ್ಕ ಅಂತ ಹದಿನೈದನೇ ಸೆಪ್ಟೆಂಬರ್ ಅನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಆಗಿ ಕೂಡ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುತ್ತೆ ಸೊ ದಿಸ್ ಲೆಟ್ಸ್ ನಂಬರ್ ಟು ಯಾವ ದೇಶವು ಹಿಮಾಚಿರತೆಯನ್ನು ತನ್ನ ರಾಷ್ಟ್ರೀಯ ಚಿಹ್ನೆ ಎಂದು ಅಧಿಕೃತವಾಗಿ ಘೋಷಿಸಿದೆ ಸೊ ವಿಚ್ ಕಂಟ್ರಿ ಆಸ್ ಅಫಿಷಿಯಲಿ ಡಿಕ್ಲೇರ್ಡ್ ಸ್ನೋ ಲೆಪರ್ಡ್ ಆಸ್ ಇಟ್ಸ್ ನ್ಯಾಷನಲ್ ಸಿಂಬಲ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿರ್ಗಿಸ್ತಾನ ಈಗ ತನ್ನ ರಾಷ್ಟ್ರದ ಲಾಂಛನವಾಗಿ ಸ್ನೋ ಲೆಪರ್ಡ್ ಅನ್ನ ಡಿಕ್ಲೇರ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಸ್ನೋ ಲೆಪರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಸ್ನೋ ಲೆಪರ್ಡ್ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇದರ ಮೈ ಮೇಲೆ ಇರತಕ್ಕಂಥ ಫರ್ ಅಥವಾ ಹುಣ್ಣೆ ಅಂತ ನಾವೇನು ಹೇಳ್ತೇವೆ ಅದು ತುಂಬಾ ಹೆಚ್ಚಾಗಿರ್ತದೆ ಒಂದು ಪ್ರಾಣಿ ಆಗಿರುತ್ತೆ ಕಾರಣ ಏನಂದ್ರೆ ಶೀತಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಬೆಚ್ಚಗಿರುವ ಕಾರಣದಿಂದ ಅದರ ಮೇಲೆ ಸಾಕಷ್ಟು ಫರ್ ನಾವು ಅದಾದ್ಮೇಲೆ ಈ ಒಂದು ಪ್ರಾಣಿ ಏನಿರುತ್ತೆ ದೇ ಹಾವ್ ಶಾರ್ಟ್ ಲೆಗ್ಸ್ ಅಂದ್ರೆ ಅದರ ಕಾಲುಗಳು ತುಂಬಾ ಚಿಕ್ಕದಾಗಿರುತ್ತೆ ಅದಾದ್ಮೇಲೆ ಅದರ ಫೇಸ್ ತುಂಬಾ ಫ್ಲಾಟ್ ಆಗಿರ್ತಕ್ಕಂಥ ಫೇಸ್ ಅನ್ನು ನಾವು ನೋಡಬಹುದಾಗಿರುತ್ತೆ ಇದೊಂದು ಸಾಲಿಟರಿ ಆನಿಮಲ್ ಆಗಿರುತ್ತೆ ಸಾಲಿಟರಿ ಅಂದ್ರೆ ಏಕಾಂಗಿ ಆಗಿ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಅದಾದ್ಮೇಲೆ ಇದು ತುಂಬಾ ಆಕ್ಟಿವ್ ನೈಟ್ ಟೈಮ್ ಅಲ್ಲಿ ಅಂದ್ರೆ ನಾಕ್ಟರ್ನಲ್ ಅಂತ ನಾವೇನ್ ಹೇಳ್ತೇವೆ ಇದು ಕೂಡ ಒಂದು ನಿಶಾಚಾರಿ ಆಗಿರತಕ್ಕಂತಹ ಒಂದು ಪ್ರಾಣಿ ಆಗಿರುತ್ತೆ ಸೊ ಈ ಒಂದು ಪ್ರಾಣಿಯ ಆವಾಸ ಸ್ಥಾನಗಳನ್ನ ನಾವು ಪ್ರಮುಖವಾಗಿ ಎಲ್ಲೆಲ್ಲಿ ನೋಡಬಹುದಾಗಿರುತ್ತೆ ಅಂದ್ರೆ ಸೊ ಇಟ್ ಇಸ್ ಪ್ರೈಮರ್ಲಿ ಫೌಂಡ್ ಇನ್ ದಿ ಹೈ ಆಲ್ಟಿಟ್ಯೂಡ್ ಮೌಂಟೇನ್ಸ್ ಅಂದ್ರೆ ಎತ್ತರದ ಪರ್ವತಗಳಲ್ಲಿ ವಾಸ ಮಾಡತಕ್ಕಂತ ಒಂದು ಏನೋ ಪ್ರಾಣಿ ಇದಾಗಿರುತ್ತೆ ಸೊ ಈ ಒಂದು ಪ್ರಾಣಿ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಲಡಾಖ್ ನಲ್ಲಿ ಕಾಣಿಸುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಕಾಣಿಸುತ್ತೆ ಮತ್ತು ಉತ್ತರಾಖಂಡದಲ್ಲಿ ಕೂಡ ನಾವು ಈ ಪ್ರಾಣಿಯನ್ನ ನಾವು ನೋಡಬಹುದಾಗಿರುತ್ತೆ ಸೊ ನಮ್ಮ ಭಾರತ ದೇಶವನ್ನ ಹೊರತುಪಡಿಸಿ ಸೆಂಟ್ರಲ್ ಏಷ್ಯಾ ಇನ್ಕ್ಲೂಡಿಂಗ್ ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಸೊ ಈ ಒಂದು ಪ್ರಾಣಿ ಸಾಮಾನ್ಯವಾಗಿ ಕಾರ್ನಿವೋರ್ ಆಗಿರುತ್ತೆ ಕಾರ್ನಿವೋರ್ ಅಂದ್ರೆ ಒಂದು ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ ಇದು ಯಾವ ಪ್ರಾಣಿಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂದ್ರೆ ವೈಲ್ಡ್ ಶೀಪ್ ಅಂದ್ರೆ ಕಾಡು ಕುರಿಯ ಮೇಲೆ ಅದಾದ್ಮೇಲೆ ಪೀಕಾಸ್ ಅಂತ ಕರಿತೇವೆ ಮತ್ತೆ ಡೀರ್ಸ್ ಅಥವಾ ಜಿಂಕೆಗಳು ಅಂತ ನಾವೇನು ಹೇಳ್ತೇವೆ ಸೊ ಇವುಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಹ್ಯೂಮನ್ ಇಂಟ್ರಿಯೂಷನ್ ಅಂದ್ರೆ ಮಾನವರ ಹಸ್ತಕ್ಷೇಪ ಆಗಿರಬಹುದು ಅದಾದ್ಮೇಲೆ ರೆಸಿಡೆನ್ಶಿಯಲ್ ಡೆವಲಪ್ಮೆಂಟ್ ಅಂದ್ರೆ ಈ ಪರ್ವತಗಳ ಪ್ರದೇಶಗಳಲ್ಲಿ ರೆಸಾರ್ಟ್ಸ್ ಅಥವಾ ರೆಸ್ಟೋರೆಂಟ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಒಂದು ಕಾರಣ ಇರತಕ್ಕೇ ಎನರ್ಜಿ ಪ್ರೊಡಕ್ಷನ್ ಅಂಡ್ ಮೈನಿಂಗ್ ಅಂದ್ರೆ ಶಕ್ತಿಯ ಉತ್ಪಾದನೆ ಮತ್ತು ಗಣಿಗಾರಿಕೆ ಕಾರಣಗಳು ಮತ್ತೆ ಅಗ್ರಿಕಲ್ಚರ್ ಅಂದ್ರೆ ಮತ್ತೆ ಆಕ್ವಾಕಲ್ಚರ್ ಅಂತ ಕರಿತವೆ ಸೊ ಕೃಷಿ ಮತ್ತು ಈ ಒಂದು ಆಕ್ವಾಕಲ್ಚರ್ ಗಳ ಕಾರಣದಿಂದ ಸೊ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಐಸಿ ಅನ್ನ ಪ್ರಕಾರ ಇದು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಪ್ರಾಣಿ ಅಂತ ಇದನ್ನ ಕ್ಯಾಟಗರೈಸ್ ಮಾಡಿರ್ತಾರೆ ಈ ಒಂದು ಪ್ರಾಣಿಯ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಈಗ ಕಿರ್ಗಿಸ್ತಾನ್ ಆ ಒಂದು ರಾಷ್ಟ್ರದ ರಾಷ್ಟ್ರೀಯ ಚಿಹ್ನೆ ಅಥವಾ ಲಾಂಛನವಾಗಿ ಸ್ವೀಕಾರ ಮಾಡಿರುತ್ತೆ ಸೊ ನಮ್ಮ ಭಾರತ ದೇಶವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ಭಾಗದಲ್ಲಿ ನಾವು ಕಿರ್ಗಿಸ್ತಾನವನ್ನು ನೋಡಬಹುದಾಗಿರುತ್ತೆ ಸೊ ಕಿರ್ಗಿಸ್ತಾನ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಂತ ಇದರ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂತ ಕೇಳಿದಾಗ ಕಜಕಿಸ್ತಾನ್ ಅಂತ ಗೊತ್ತಿರಬೇಕಾಗಿರುತ್ತೆ ಉಜ್ಬೇಕಿಸ್ತಾನ್ ತಜ್ಕಿಸ್ತಾನ್ ಶೇರ್ ಒಂದು ಇದು ಸ್ನೋ ಮಾಡಿಕೊಳ್ತಕ್ಕಾಗಿರುತ್ತೆ ನ್ಯಾಷನಲ್ ಸಿಂಬಲ್ ಅಥವಾ ತನ್ನ ರಾಷ್ಟ್ರೀಯ ಲಾಂಛನವಾಗಿ ಸ್ವೀಕಾರ ಮಾಡಿರುತ್ತೆ ಏನಕ್ಕೆ ಇದು ಸ್ನೋ ಲೆಪರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಟ್ ಇಸ್ ದಿ ಸಿಂಬಲ್ ಆಫ್ ನ್ಯಾಚುರಲ್ ವೆಲ್ತ್ ಅಂಡ್ ಕಲ್ಚರಲ್ ಪ್ರಾಸ್ಪ್ಯಾರಿಟಿ ಅಂತ ಕರೀತೇವೆ ಅಂದ್ರೆ ನೈಸರ್ಗಿಕ ಸಂಪತ್ತು ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ಒಂದು ಸಂಕೇತವಾಗಿರುತ್ತೆ ಅದಕ್ಕಿಂತ ಮುಖ್ಯವಾಗಿ ಇದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಇನ್ ದಿ ಮೌಂಟೇನ್ ಇಕೋಸಿಸ್ಟಮ್ ಅಂತ ಕರಿತೇವೆ ಅಂದ್ರೆ ಈ ಒಂದು ಪರ್ವತ ಪರಿಸರ ವ್ಯವಸ್ಥೆಯ ಸ್ಥಿರತೆ ಮತ್ತು ಆರೋಗ್ಯವನ್ನ ಸೂಚನೆ ಒಂದು ಪ್ರಾಣಿ ಅಂತ ಕರಿತೇವೆ ನಾವು ವಾಟ್ ಯು ಮೀನ್ ಬೈ ಇಂಡಿಕೇಟರ್ ಸ್ಪೀಶೀಸ್ ಇಂಡಿಕೇಟರ್ ಸ್ಪೀಶಿಸ್ ಅಂದ್ರೆ ಯಾವುದೋ ಒಂದು ಇಕೋಸಿಸ್ಟಮ್ ಆರೋಗ್ಯಕರವಾಗಿದ್ದರೆ ಸೊ ಅಲ್ಲಿ ಈ ಪ್ರಾಣಿಗಳು ತುಂಬಾ ಪ್ರಾಸ್ಪರ್ ಆಗಿರುತ್ತೆ ಆ ಒಂದು ಇಕೋಸಿಸ್ಟಮ್ ಆರೋಗ್ಯಕರವಾಗಿಲ್ಲದಿದ್ದರೆ ಸೊ ಈ ಪ್ರಾಣಿಗಳ ಸಂಖ್ಯೆ ನಶಿಸಿ ಹೋಗುತ್ತೆ ಸೊ ಆ ಒಂದು ಕಾರಣದಿಂದ ಈ ರೀತಿಯ ಇಂಡಿಕೇಶನ್ ಅನ್ನ ಕೊಡ್ತಕ್ಕಂಥ ಪ್ರಾಣಿಗಳನ್ನ ನಾವು ಸೂಚಕ ಪ್ರಭೇದಗಳು ಅಥವಾ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇವಾಗ ಸೊ ನೀರ್ನಲ್ಲಿ ಕೋರಲ್ ರೀಫ್ಸ್ ಇರುತ್ತೆ ಕೋರಲ್ ರೀಫ್ಸ್ ನೀರು ಪೊಲ್ಯೂಟೆಡ್ ಆಗಿಲ್ದಿದ್ರೆ ಮಾತ್ರ ಅವು ಸಮೃದ್ಧವಾಗಿ ಬೆಳವಣಿಗೆ ಆಗುತ್ತೆ ಸೊ ಎಲ್ಲಿ ಮಾಲಿನ್ಯ ಆಗುತ್ತೆ ಅಲ್ಲಿ ಏನೋ ಕೋರಲ್ ರೀಫ್ಸ್ ಗಳ ಬಣ್ಣ ಬದಲಾಗುತ್ತೆ ಅದನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರಿತೇವೆ ಸೊ ಈ ರೀತಿಯ ಬದಲಾವಣೆಗಳನ್ನ ನಾವು ಇಂಡಿಕೇಟರ್ಸ್ ಅಂತ ಕರಿತೇವೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಅಲ್ಲೇನೋ ತಪ್ಪಾಗ್ತಾ ಇದೆ ಅಲ್ಲೇನೋ ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ಸೊ ಈ ಪ್ರಾಣಿಗಳು ಗಮನಿಸುವುದರ ಮುಖಾಂತರ ನಾವು ತಿಳಿಬಹುದಾಗಿರುತ್ತೆ ಸೊ ಆ ರೀತಿಯ ಪ್ರಭೇದಗಳನ್ನ ನಾವು ಇಂಡಿಕೇಟರ್ ಸ್ಪೀಶಿಸ್ ಅಂತ ಕರಿತೇವೆ ಸೊ ಅದೇ ರೀತಿ ಈ ಒಂದು ಮೌಂಟೇನ್ ಇಕೋಸಿಸ್ಟಮ್ ಅಥವಾ ಪರ್ವತದ ಪರಿಸರ ವ್ಯವಸ್ಥೆ ಆರೋಗ್ಯಕರವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಸೂಚನೆ ಮಾಡಲಿಕ್ಕೆ ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆಯನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಆರೋಗ್ಯಕರವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ ಸೊ ಕಿರ್ಗಿಸ್ತಾನ್ ಏನೋ ಆಸ್ ಟೇಕನ್ ಅನ್ ಅ ಲೀಡಿಂಗ್ ರೋಲ್ ಅಂದರೆ ಈ ಒಂದು ಪ್ರಾಣಿಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮುಂದಾಳತ್ವವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಒಂದು ಏನೋ ಗ್ಲೋಬಲ್ ಶೋ ಆಫ್ ಲೆಫ್ ಲೆಪರ್ಡ್ ಫೋರಮ್ ಇನ್ ಟ್ವೆಂಟಿ ತರ್ಟೀನ್ ಎರಡು ಸಾವಿರದ ಹದಿಮೂರರಲ್ಲಿ ಇನ್ಯಾಗುರಲ್ ಅಂದರೆ ಪ್ರಪ್ರಥಮ ಬಾರಿಗೆ ಗ್ಲೋಬಲ್ ಸ್ನೋ ಲೆಪರ್ಡ್ ಫೋರಂ ಇನ್ ಟೂ ತೌಸಂಡ್ ತರ್ಟೀನ್ ಎರಡು ಸಾವಿರದ ಹದಿಮೂರರಲ್ಲಿ ತನ್ನ ರಾಜಧಾನಿಯಾಗಿರ್ತಕ್ಕಂಥ ಬಿಷ್ ಕೇಕ್ನಲ್ಲಿ ಉದ್ಘಾಟನಾ ಜಾಗತಿಕ ಹಿಮಚಿರತೆ ವೇದಿಕೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರಪ್ರಥಮ ರಾಷ್ಟ್ರವಾಗಿರುತ್ತೆ ಸೊ ಅದರಿಂದ ಇದನ್ನ ಮುಂದಾಳತ್ವದಲ್ಲಿರ್ತಕ್ಕಂಥ ರಾಷ್ಟ್ರ ವಿತ್ ರೆಸ್ಪೆಕ್ಟ್ ಟು ಸ್ನೋ ಲೆಪರ್ಡ್ ಅಂತ ನಾವು ಹೇಳ್ಬೋದಾಗಿರುತ್ತೆ ಅದಾದ್ಮೇಲೆ ಬಿಶ್ಕೇಕ್ ಡಿಕ್ಲೇರ್ಡ್ ಆನ್ ದಿ ಸ್ನೋ ಲೆಪರ್ಡ್ ಪ್ರೊಟೆಕ್ಷನ್ ವಾಸ್ ಯುನಾನಿಮಸ್ಲಿ ಅಡಾಪ್ಟೆಡ್ ಅಂದ್ರೆ ಈ ಒಂದು ಇವೆಂಟ್ ನಲ್ಲಿ ಅಂದರೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಇವೆಂಟ್ ಅನ್ನ ಮಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಹಿಮಚಿರತೆಯನ್ನ ರಕ್ಷಣೆ ಮಾಡತಕ್ಕಂಥ ಎಲ್ಲ ಘೋಷಣೆಗಳನ್ನ ಅವರು ಅಂಗೀಕಾರ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಅಂಗೀಕಾರವನ್ನ ನಾವೇನಂತ ಕರಿತೀವಂದ್ರೆ ಬಿಷ್ಕೇಕ್ ಡಿಕ್ಲರೇಷನ್ ಅಂತ ಕರಿತೇವೆ ಬಿಷ್ಕೇಕ್ ಡಿಕ್ಲರೇಷನ್ ಅಂತಕ್ಕಂಥದ್ದು ಸ್ನೋ ಲೆಪರ್ಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ ಅಡಿಷನಲಿ ದ ಗ್ಲೋಬಲ್ ಸ್ನೋ ಲೆಪರ್ಡ್ ಅಂಡ್ ಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ವಾಸ್ ಇನಿಶಿಯೇಟೆಡ್ ಸೊ ಆ ಒಂದು ಸಂದರ್ಭದಲ್ಲಿ ಅಥವಾ ಇದಕ್ಕೆ ಜೊತೆಯಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ ಸೊ ಆ ಒಂದು ವ್ಯವಸ್ಥೆಯನ್ನು ನಾವೇನಂತ ಅಂದರೆ ಜಾಗತಿಕ ಹಿಮಚಿರತೆ ಮತ್ತು ಪರಿಸರ ವ್ಯವಸ್ಥೆ ಸಂರಕ್ಷಣಾ ಕಾರ್ಯಕ್ರಮವನ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದಲ್ಲಿ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಈ ಇತ್ತೀಚೆಗೆ ಅಂದ್ರೆ ಇಪ್ಪತ್ತ ಮೂರರಲ್ಲಿ ಅನೌನ್ಸ್ ಮಾಡಿರ್ತಾರೆ ಸೊ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಂತ ಅನೌನ್ಸ್ ಮಾಡಿರ್ತಾರೆ ಸೊ ಅದೇ ರೀತಿ ಸ್ನೋ ಲೆಪರ್ಡ್ ಕಾಪಾಡಲಿಕ್ಕೆ ಇನ್ನೊ ಈ ಒಂದು ರಾಷ್ಟ್ರ ಸೊ ಈ ಒಂದು ಲೆಪರ್ಡ್ ಅಂಡ್ ಈಕೋಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಮನ್ನು ಅನ್ನ ಇನಿಷಿಯೇಟ್ ಮಾಡಿರುತ್ತೆ ವಿನ್ ಕೊಲಾಬ್ರೇಷನ್ ವಿತ್ ಟ್ವೆಲ್ ಸ್ನೋ ಲೆಪರ್ಡ್ ರೇಂಜ್ ಕಂಟ್ರೀಸ್ ಅಂದ್ರೆ ಈ ಒಂದು ಸ್ನೋ ಲೆಪರ್ಡ್ಗಳು ಯಾವ ರಾಷ್ಟ್ರಗಳಲ್ಲಿ ಇರುತ್ತೆ ಆ ಎಲ್ಲ ರಾಷ್ಟ್ರಗಳನ್ನು ಒಟ್ಟಿಗೆ ಸೇರಿಕೊಂಡು ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುತ್ತೆ ಸೊ ಸ್ನೋ ಲೆಪರ್ಡ್ಗಳು ಎಷ್ಟು ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಅಂದ್ರೆ ಹನ್ನೆರಡು ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಆ ರಾಷ್ಟ್ರಗಳು ಯಾವ್ದ್ಯಾವು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಬರ್ತೇನೆ ಸೊ ಅದಾದ್ಮೇಲೆ ದೀಸ್ ಆರ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದಿ ಐ ಮೌಂಟೇನ್ ಟೆರೆನ್ ಆಸ್ ಐ ಟೋಲ್ ಡಿ ಬಿಫೋರ್ ಇವು ಎತ್ತರದ ಪ್ರದೇಶಗಳಲ್ಲಿ ಕಂಡು ಪ್ರಾಣಿಯಾಗಿರುತ್ತೆ ಪ್ರಾಣಿ ಆಗಿರುತ್ತೆ ಸೊ ಇದು ಪ್ರಮುಖವಾಗಿ ಕಂಟ್ರೀಸ್ಗಳಲ್ಲಿ ಕಂಡು ಬರತಕ್ಕಂತಹ ಒಂದು ಪ್ರಾಣಿ ಆಗಿರುತ್ತೆ ಆ ಎನ್ ಹನ್ನೆರಡು ಕಂಟ್ರೀಸ್ಗಳು ಗಳು ಯಾವ್ದು ಅಂದ್ರೆ ಅಫ್ಘಾನಿಸ್ತಾನ್ ಭೂತಾನ್ ಚೈನಾ ಇಂಡಿಯಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಏನೋ ರಿಪಬ್ಲಿಕ್ ಮಂಗೋಲಿಯಾ ಅದಾದ್ಮೇಲೆ ನೇಪಾಲ್ ಪಾಕಿಸ್ತಾನ್ ರಷ್ಯಾ ತಜಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಈ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿ ಆಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ರಾಷ್ಟ್ರಗಳನ್ನ ನಾವು ಸ್ನೋ ಲೆಪರ್ಡ್ ರೇಂಜ್ ಕಂಟ್ರೀಸ್ ಅಂತ ಕರೀತವೆ ಸೊ ಅದಾದ್ಮೇಲೆ ಇದು ಇಷ್ಟು ರಾಷ್ಟ್ರಗಳ ಎಷ್ಟು ಭೂ ಪ್ರದೇಶದಲ್ಲಿ ಇದನ್ನು ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಸೆವೆನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಟೂ ನಾಟ್ ಫೋರ್ ಸ್ಕ್ವೇರ್ ಮೈಲ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಈ ಒಂದು ಪ್ರಾಣಿ ತನ್ನ ಆವಾಸ ಸ್ಥಾನವನ್ನು ಹೊಂದಿರುತ್ತೆ ಸೊ ಇದರಲ್ಲಿ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಅನ್ನು ನಾವು ಚೈನಾದಲ್ಲಿ ನೋಡಬಹುದಾಗಿರುತ್ತೆ ಸೊ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ದಿ ಹ್ಯಾಪಿ ಹ್ಯಾಬಿಟ್ಯಾಟ್ ಅನ್ನ ನಾವು ಚೈನಾದಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಆವಾಸಸ್ಥಾನ ಹೆಚ್ಚಾಗಿ ಇರ್ತಕ್ಕಂಥದ್ದು ಚೈನಾದಲ್ಲಿ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ ಅಂಡ್ ಸೆವೆಂಟಿ ಪರ್ಸೆಂಟೇಜ್ ಆಫ್ ದಿ ಸ್ನೋ ಲೆಪರ್ಡ್ಸ್ ಹ್ಯಾಬಿಟ್ಯಾಟ್ ರಿಮೈನ್ ಅನ್ಎಕ್ಸ್ಪ್ಲೋರ್ಡ್ ಅಂದ್ರೆ ಈಗ ನಮಗೆ ತಿಳಿದಿರ್ತಕ್ಕಂಥ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಆವಾಸಸ್ಥಾನಗಳನ್ನು ನಾವು ಇನ್ನೂ ಪರಿಶೋಧನೆ ಮಾಡ್ತಕ್ಕಂಥದ್ದು ಉಳಿದಿದೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಸ್ನೋ ಲೆಪರ್ಡ್ ನಾನು ಮುಂಚೆನೆ ಹೇಳಿದಾಗೆ ಯಾಕೆ ಇದು ಪ್ರಮುಖವಾಗುತ್ತೆಂದ್ರೆ ಸೊ ಇದು ಈಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಬಹಳ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಇದನ್ನ ನಾವು ಈ ಮೌಂಟೇನ್ ಈಕೋಸಿಸ್ಟಮ್ ಅಲ್ಲಿ ಟಾಪ್ ಪ್ರಿಡೇಟರ್ ಅಂತ ಕರಿತೇವೆ ಟಾಪ್ ಪ್ರಿಡೇಟರ್ ಅಂದ್ರೆ ಉನ್ನತ ಪರಭಕ್ಷಕ ಅಂತ ಕರಿತೇವೆ ಸೊ ಯಾವುದೇ ಒಂದು ಈಕೋಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕಾಗಿದ್ರೆ ಈ ಟಾಪ್ ಪ್ರಿಡೇಟರ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಸಪೋಸ್ ಈ ಟಾಪ್ ಪ್ರಿಡೇಟರ್ಗಳ ಗಳ ಸಂಖ್ಯೆ ಏನಾದರೂ ಕಡಿಮೆ ಆದರೆ ಸೊ ಅದರ ಕೆಳಗಡೆ ಇರತಕ್ಕಂಥ ಹರ್ಬಿ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದ್ರೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಯಾವಾಗ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಅದರ ಏನೋ ಬಾಟಮ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಅಥವಾ ಉತ್ಪಾದಕರು ಅಂತ ನಾವೇನು ಕರೀತೇವೆ ಸೊ ಈ ಪ್ಲಾಂಟ್ಸ್ ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸೊ ಯಾವಾಗ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಎಂಟೈರ್ ಇಕೋಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಆ ಒಂದು ಕಾರಣದಿಂದ ಈ ಟಾಪ್ ಮೋಸ್ಟ್ ಪ್ರಿಡೇಟರ್ಸ್ ಅನ್ನ ನಾವು ಕಾರ್ನಿವರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಪರಿಸರ ವ್ಯವಸ್ಥೆಗೆ ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಏನೋ ನಿರ್ಧಾರವಾಗಿರುತ್ತೆ ಸೊ ಅದಾದ್ಮೇಲೆ ಇಟ್

ಎಂಟಿಟೀಸ್ ಬೋತ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್ಸ್ ಏನಿರ್ತಾರೆ ಸೊ ಇವರು ಈ ಒಂದು ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹನ್ ಪುರಸ್ಕಾರ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಅನ್ನ ಹೊಂದಿರ್ತಾರೆ ಸೊ ಇದ್ರ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರರ ಈ ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹನ್ ಪುರಸ್ಕಾರವನ್ನ ಈಗ ಅನೌನ್ಸ್ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಒಂದು ಅವಾರ್ಡ್ ಗಳನ್ನ ಯಾರು ಹಾನರ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳ ವತಿಯಿಂದ ಕೊಡ್ತಕ್ಕಂತ ಒಂದು ಹಾನರ್ ಆಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾವು ಅಥವಾ ಈ ಒಂದು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಏನಿದೆ ಸೊ ಇದನ್ನ ಯಾರಿಗೆ ಕೊಡ್ತಾರೆ ಅಂತ ನಾನು ಹೇಳಿದ್ದೆ ಸೊ ಇದನ್ನ ನಾವು ಕಾರ್ಪೊರೇಟ್ ಎಂಟಿಟೀಸ್ಗೆ ಕೊಡ್ತಾರೆ ಕಾರ್ಪೊರೇಟ್ ಎಂಟಿಟೀಸ್ ಅಂದರೆ ಅದು ಪ್ರೈವೇಟ್ ಆದರೂ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಆದರೂ ಆಗಿರ್ಬೋದು ಖಾಸಗಿ ಆದರೂ ಆಗಿರ್ಬೋದು ಅಥವಾ ಸಾರ್ವಜನಿಕ ವಲಯದ ಒಂದು ಕಾರ್ಪೊರೇಟ್ ಸೆಕ್ಟರ್ ಆದರೂ ಆಗಿರ್ಬೋದು ಸೊ ಈ ರೀತಿಯ ಎಂಟಿಟೀಸ್ಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ಸ್ ಆಗಿರ್ಬೋದು ಎನ್ ಜಿ ಒ ಆಗಿರ್ಬೋದು ಅದಾದ್ಮೇಲೆ ಸ್ಪೋರ್ಟ್ಸ್ ಬಾಡೀಸ್ ಆಗಿರ್ಬೋದು ಅದು ಸ್ಟೇಟ್ ಲೆವೆಲ್ ಆದರೂ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಆದ್ರೂ ಇರಬಹುದು ಸೊ ಯಾಕೆ ಯಾವ ಕಾರಣಕ್ಕಾಗಿ ಇವರಿಗೆ ಅವಾರ್ಡ್ ಅನ್ನ ಕೊಡ್ತಾರೆ ಅಂದ್ರೆ ಸೊ ಇಫ್ ದೇ ಹವ್ ಪ್ಲೇಡ್ ಎನಿ ವಿಸಿಬಲ್ ರೋಲ್ ಇನ್ ದಿ ಏರಿಯಾ ಆಫ್ ಸ್ಪೋರ್ಟ್ಸ್ ಪ್ರಮೋಷನ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಈ ಕ್ರೀಡೆಯ ಒಂದು ಪ್ರಚಾರ ಆಗಿರ್ಬೋದು ಅಥವಾ ಅದರ ಅಭಿವೃದ್ಧಿ ಆಗಿರ್ಬೋದು ಸೊ ಈ ಒಂದು ಕ್ಷೇತ್ರದಲ್ಲಿ ಗೋಚರವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಪಾತ್ರವನ್ನ ವಹಿಸಿದ್ದರೆ ಸೊ ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ನಾವು ಏನೋ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಏನೋ ಪುರಸ್ಕಾರ ಅಂತ ಕರಿತೇವೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಕ್ರೀಡೆಗೆ ಸಂಬಂಧಪಟ್ಟಂತೆ ಕೋರ್ ಅವಾರ್ಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಸೊ ಈ ಆರು ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನ ಇಂಡಿಯಾಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂತ ಕರಿತೇವೆ ಅಂದ್ರೆ ಭಾರತ ದೇಶದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು ಅಂತ ಕರಿತೇವೆ ಆ ಪ್ರಮುಖವಾಗಿರ್ತಕ್ಕಂಥ ಆರು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು ಯಾವುದು ಅಂದ್ರೆ ಒಂದನ್ನ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಅವಾರ್ಡ್ ಅಂತ ಕರೀತೇವೆ ಅರ್ಜುನ ಅವಾರ್ಡ್ ಅಂತ ಕರಿತೇವೆ ಸೊ ಅದಾದ್ಮೇಲೆ ದ್ರೋಣಾಚಾರ್ಯ ಅವಾರ್ಡ್ ಅಂತ ಕರಿತೇವೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಕರಿತೇವೆ ಸೊ ಅದಾದ್ಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಟ್ರೋಫಿ ಅಂತ ಕರೀತವೆ ಸೊ ಅದಾದ್ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಕೇಲ್ ಇವು ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಾಗಿ ಕೊಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿಗಳಾಗಿರುತ್ತೆ ಹಾಗಿದ್ರೆ ಈ ಒಂದು ಹಾಗೆ ಪ್ರೋತ್ಸಾಹನ್ ಪುರಸ್ಕಾರವನ್ನ ಯಾರು ಸ್ವೀಕಾರ ಮಾಡಿರ್ತಾರೆ ಅಂದ್ರೆ ಇದನ್ನ ಕ್ಯಾಟಗರಿ ಸೊ ಈ ಒಂದು ವರ್ಗದಲ್ಲಿ ವರ್ಗ ಯಾವುದು ಅಂದ್ರೆ ಐಡೆಂಟಿಫಿಕೇಶನ್ ಅಂಡ್ ನರ್ಚರಿಂಗ್ ಆಫ್ ದಿ ಬಡಿಂಗ್ ಅಂಡ್ ಯಂಗ್ ಟ್ಯಾಲೆಂಟ್ ಅಂತ ಕರಿತೇವೆ ಅಂದ್ರೆ ಈ ಒಂದು ಟ್ಯಾಲೆಂಟ್ ಅನ್ನು ಗುರುತಿಸತಕ್ಕ ಯಾರಲ್ಲಿ ಅಂದ್ರೆ ಯಂಗ್ ಪಾಪುಲೇಷನ್ ಅಲ್ಲಿ ಗುರುತಿಸಿ ಅದನ್ನ ಪ್ರೋತ್ಸಾಹ ಮಾಡತಕ್ಕಂತ ಒಂದು ಕ್ಯಾಟಗರಿಯಲ್ಲಿ ಡೀಮ್ ಟು ಬಿ ಯೂನಿವರ್ಸಿಟಿ ಬೆಂಗಳೂರಿಗೆ ಈ ಒಂದು ಕೊಟ್ಟಿರ್ತಾರೆ ಎನ್ಕರೇಜ್ಮೆಂಟ್ ಟು ಸ್ಪೋರ್ಟ್ಸ್ ಥ್ರೂ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಿ ಎಸ್ ಫಂಡ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಮುಖಾಂತರ ಈ ಒಂದು ಕ್ರೀಡೆಗೆ ಎನ್ಕರೇಜ್ ಮಾಡಿರ್ತಕ್ಕಂಥ ಕ್ಯಾಟಗರಿಯಲ್ಲಿ ಒಡಿಶಾ ಮೈನಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಗೆ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಅವಾರ್ಡ್ ನೀಡಲಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಮೊದಲ ಬಾರಿಗೆ ಭಾರತೀಯ ವಾಯುಪಡೆಯ ಸಿ ಒನ್ ತರ್ಟಿ ಸೂಪರ್ ಹರ್ಕ್ಯುಲಸ್ ಯುದ್ಧ ತಂತ್ರದ ಸಾರಿಗೆ ವಿಮಾನವು ಕಾರ್ಗಿಲ್ನಲ್ಲಿ ನೈಟ್ ಲ್ಯಾಂಡಿಂಗ್ ಮಾಡಿದೆ ಈ ಕಾರ್ಯಾಚರಣೆಯು ಯಾವ ವಿಶೇಷ ಪಡೆಯನ್ನು ಒಳಗೊಂಡಿತ್ತು ಇನ್ನ ಫಸ್ಟ್ ಸಿ ಒನ್ ಸೂಪರ್ ಹರ್ಕ್ಯುಲಸ್ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಫ್ ಇಂಡಿಯನ್ ಏರ್ಫೋರ್ಸ್ ಮೇಡ್ ಅ ನೈಟ್ ಲ್ಯಾಂಡಿಂಗ್ ಇನ್ ಕಾರ್ಗಿಲ್ ದಿಸ್ ಆಪರೇಷನ್ ಇನ್ವಾಲ್ವ್ಡ್ ವಿಚ್ ಸ್ಪೆಷಲ್ ಫೋರ್ಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ನಮ್ಗೆ ಗೊತ್ತು ಕಾರ್ಗಿಲ್ ಅಂತಕ್ಕಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿಕಲ್ ಪಾಯಿಂಟ್ ಆಗಿರುತ್ತೆ ಅಥವಾ ಕಾರ್ಯತಂತ್ರದ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಪ್ರದೇಶದಲ್ಲಿ ಇದುವರೆಗೂ ನೈಟ್ ಲ್ಯಾಂಡಿಂಗ್ ಅನ್ನ ನಾವು ಮಾಡಿಲ್ಲ ಯಾಕಂದ್ರೆ ಅದು ಹೈ ಆಲ್ಟಿಟ್ಯೂಡ್ ಇರುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಕಂಡೀಷನ್ ತುಂಬಾ ಹಾರ್ಶ್ ಇರುವ ಕಾರಣದಿಂದ ಸೊ ಅಲ್ಲಿ ಲೈಟ್ ನೈಟ್ ಲ್ಯಾಂಡಿಂಗ್ ಮಾಡೋದು ಕಷ್ಟವಾಗಿರುತ್ತೆ ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನೈಟ್ ಲ್ಯಾಂಡಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ ಸೊ ಆ ಒಂದು ಕ್ರಾಫ್ಟ್ ಅನ್ನ ನಾವೇನಂತ ಕರಿತೀವಂದ್ರೆ ಸಿ ಒನ್ ತರ್ಟಿ ಸೂಪರ್ ಅರ್ಕ್ಯುಲಸ್ ಯುದ್ಧ ತಂತ್ರದ ಸಾರಿಗೆ ವಿಮಾನ ಅಂತ ವೆ ಸೊ ಇದರಲ್ಲಿ ಯಾವ ಫೋರ್ಸ್ ಅನ್ನ ಅವರು ಕರೆದುಕೊಂಡು ಹೋಗಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗರುಡ ವಿಶೇಷ ಪಡೆಗಳು ಅಥವಾ ಗರುಡ್ ಸ್ಪೆಷಲ್ ಫೋರ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇವರನ್ನ ಆ ಒಂದು ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ನೈಟ್ ಲ್ಯಾಂಡಿಂಗ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ಭಾಗದಲ್ಲಿ ಕಾರ್ಗಿಲ್ ಅಂತ ನಾವೇನು ನೋಡ್ತೇವೆ ಸೊ ಇದು ನಮ್ಮ ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಇರತಕ್ಕಂತ ಒಂದು ಗಡಿ ರೇಖೆ ಇದನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ನಾವೇನು ಹೇಳ್ತೇವೆ ಸೊ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನೈಟ್ ಲ್ಯಾಂಡಿಂಗ್ ಫಾರ್ ಅ ವೆರಿ ಫಸ್ಟ್ ಟೈಮ್ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಆ ಒಂದು ಏರ್ ಕ್ರಾಫ್ಟ್ ಅನ್ನ ನಾವು ಸಿ ಒನ್ ತರ್ಟಿ ಸೂಪರ್ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಅಂತ ಕರೀತೇವೆ ಸೊ ಇದು ನೈಟ್ ಲ್ಯಾಂಡಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿರುತ್ತೆ ಎಲ್ಲಿ ನೈಟ್ ಲ್ಯಾಂಡಿಂಗ್ ಆಗಿರುತ್ತೆ ಅಂದ್ರೆ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ ಅಂತ ಕರಿತವೆ ಇದನ್ನ ಇನ್ ಶಾರ್ಟ್ ಎ ಎಲ್ ಜಿ ಅಂತ ಕರಿತವೆ ಸೊ ಈ ಒಂದು ಅಡ್ವಾನ್ಸ್ ಲ್ಯಾಂಡಿಂಗ್ ಗ್ರೌಂಡ್ ಇರ್ತಕ್ಕಂಥದ್ದು ಕಾರ್ಗಿಲ್ ಅಲ್ಲಿರುತ್ತೆ ಇದು ಎಲ್ಲಿಗೆ ಕ್ಲೋಸ್ ಆಗಿರುತ್ತೆ ಸೊ ನಮ್ಮ ಲೈನ್ ಆಫ್ ಕಂಟ್ರೋಲ್ ಏನಿರುತ್ತೆ ಬಿಟ್ವೀನ್ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಸೊ ಆ ಒಂದು ಪ್ರದೇಶದಲ್ಲಿ ನೈಟ್ ಲ್ಯಾಂಡಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ ಸೊ ಈ ಒಂದು ಪ್ರದೇಶ ನಾನು ಏನ್ ಡಿಸ್ಕಸ್ ಮಾಡಿದೆ ಸೊ ಇದು ಸಿ ಲೆ ಲೆವೆಲ್ ಇಂದ ಟೆನ್ ತೌಸಂಡ್ ಫೀಟ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಈ ಒಂದು ಪ್ರದೇಶ ಈ ಒಂದು ಏರ್ ಸ್ಟ್ರಿಪ್ ಗೆ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ ಅಂದ್ರೆ ಸೊ ಇಲ್ಲಿ ಈ ರೀತಿಯ ಒಂದು ಏನೋ ಏರ್ ಸ್ಟ್ರಿಪ್ ಅನ್ನ ಮಾಡ ನಿರ್ಬಂಧಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈಗ ಸಕ್ಸಸ್ಫುಲ್ ಆಗಿ ನೈಟ್ ಲ್ಯಾಂಡಿಂಗ್ ಅನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಅಂಡ್ ಇಟ್ ಡಸ್ ನಾಟ್ ಹ್ಯಾವ್ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಅಲ್ಲಿ ನೈಟ್ ಅಲ್ಲಿ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಗಳನ್ನ ಕ್ರಿಯೇಟ್ ಮಾಡಿಲ್ಲ ಸೊ ಆದರೂ ಕೂಡ ಸಕ್ಸಸ್ಫುಲ್ ಆಗಿ ಲ್ಯಾಂಡಿಂಗ್ ಮಾಡಿರೋದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ದಿಸ್ ಡೆಮಾನ್ಸ್ಟ್ರೇಟ್ ದಿ ಕೇಪಬಿಲಿಟಿ ಆಫ್ ಕ್ಯಾರಿ ಔಟ್ ಸ್ಪೆಷ ಸ್ಪೆಷಲೈಸ್ಡ್ ಮಿಷನ್ ರೌಂಡ್ ದ ಕ್ಲಾಕ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೊ ಆ ಒಂದು ಪ್ರದೇಶದಲ್ಲಿ ಬಿಕಾಸ್ ನೈಟ್ ಲ್ಯಾಂಡಿಂಗೂ ಕೂಡ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ಸೊ ಡೇ ಅಂಡ್ ನೈಟ್ ಕಾರ್ಯಾಚರಣೆಗಳನ್ನು ನಾವು ನಿರಂತರವಾಗಿ ಮಾಡ್ಬೋದಾಗಿರ್ತಕ್ಕಂಥ ಒಂದು ಪ್ರೋಸೆಸನ್ನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿರೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಇಂಡು ಕ್ವೆಶನ್ ನಂಬರ್ ಫೈವ್ ಭಾರತದಲ್ಲಿ ಒಳನಾಡಿನ ಜಲಮಾರ್ಗಗಳ ಸಾಮರ್ಥ್ಯ ಮತ್ತು ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಒಳನಾಡು ಜಲಮಾರ್ಗಗಳ ಅಭಿವೃದ್ಧಿ ಮಂಡಳಿಯ ಮೊದಲ ಆವೃತ್ತಿ where did the maiden edition of inland waters development waterway development council take place aiming to enhance ಕೆಪಾಸಿಟಿ ಅಂಡ್ ವಿಸಿಬಿಲಿಟಿ ಆಫ್ ಐಲ್ಯಾಂಡ್ ಇನ್ಲ್ಯಾಂಡ್ ವಾಟರ್ ವೇಸ್ ಇನ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಒಳ ಜಲ ಮಾರ್ಗಗಳು ಅಂತ ನಾವೇನು ಹೇಳ್ತೇವೆ ಸೊ ಅದರ ಒಂದು ಕಾರ್ಯ ಸಾಧ್ಯತೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚಿಗೆ ಮಾಡತಕ್ಕಂಥದ್ದು ಮತ್ತೆ ಅದನ್ನ ವಿಸಿಬಲ್ ಆಗಿ ಜಾಸ್ತಿ ಮಾಡಲಿಕ್ಕೆ ಒಂದು ಕೌನ್ಸಿಲ್ ಅನ್ನ ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿರ್ತಾರೆ ಸೊ ಆ ಒಂದು ಕೌನ್ಸಿಲ್ ಎಲ್ಲಿ ನಡೆಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ಕೌನ್ಸಿಲ್ ಅನ್ನ ಕೋಲ್ಕತಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಬರೋಣ ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಇನ್ಲ್ಯಾಂಡ್ ವಾಟರ್ ವೇಸ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೇವೆ ಅಥವಾ ಭಾರತ ದೇಶದ ಮೊಟ್ಟಮೊದಲ ಒಳನಾಡು ಜಲಮಾರ್ಗಗಳ ಅಭಿವೃದ್ಧಿ ಮಂಡಳಿ ಅಂತ ಕರಿತೇವೆ ಸೊ ಈ ಒಂದು ಏನೋ ಕೌನ್ಸಿಲ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಕೋಲ್ಕತ್ತಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಸೊ ಏನಕ್ಕೆ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಸೊ ರ್ಯಾಂಪ್ ಆಫ್ ದಿ ಕೆಪಾಸಿಟಿ ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ಏನಿರುತ್ತೆ ಸೊ ಅದರ ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಸೊ ಅದಾದ್ಮೇಲೆ ಈ ಒಂದು ವಾಟರ್ ವೇಸ್ ಅನ್ನ ವಿಸಿಬಲ್ ಅಥವಾ ಹೆಚ್ಚು ಕಾಣುವಂತೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಇದರ ಆಬ್ಜೆಕ್ಟಿವ್ಸ್ ಏನೇನು ಅಂತ ನಾವು ನೋಡೋದಾದ್ರೆ ಟು ಎನೇಬಲ್ ಇನ್ಲ್ಯಾಂಡ್ ವಾಟರ್ ವೇಸ್ ಆಫ್ ಎಕನಾಮಿಕ್ ಗ್ರೋತ್ ಅಂಡ್ ಕಾಮರ್ಸ್ ಅಂದ್ರೆ ಜಲಮಾರ್ಗಗಳು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಗೊತ್ತಿರುತ್ತೆ ನಮ್ಮ ಒಂದು ಟ್ರೇಡ್ ಅಥವಾ ವ್ಯಾಪಾರ ಅಂತಕ್ಕಂಥದ್ದು ವಾಟರ್ ವೇ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ವೆರಿ ಎಕನಾಮಿಕಲ್ ಆಗಿರುತ್ತೆ ಸೊ ಆ ಒಂದು ಎಕನಾಮಿಕಲ್ ಆಕ್ಟಿವಿಟೀಸ್ಗೆ ಜಲಮಾರ್ಗಗಳು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಸೊ ಈ ಒಂದು ಕೌನ್ಸಿಲ್ ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ರಿವರ್ ಕ್ರೂಸ್ ಟೂರಿಸಂ ಅಂತ ಕಲಿತೇವೆ ಅಂದ್ರೆ ಈ ಒಂದು ನೀರಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಒಂದು ದೇಶದ ಆರ್ಥಿಕತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ನೋಡ್ತಾ ಇದೀವಿ ಮಾಲ್ಡೀವ್ಸ್ ನಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಸೊ ಮಾಲ್ಡೀವ್ಸ್ ನಿಂದ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಕಾನ್ಫ್ಲಿಕ್ಸ್ ಇಂದ ಅವರು ತಮ್ಮ ಪ್ರವಾಸೋದ್ಯಮವನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಆ ಒಂದು ಪ್ರಾಬ್ಲಮ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಿಕೊಳ್ಳದೆ ನಮ್ಮ ಭಾರತ ದೇಶದಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಸೊ ಈ ಒಂದು ಕೌನ್ಸಿಲ್ ನ ಪ್ರಮುಖ ಉದ್ದೇಶವಾಗಿರುತ್ತೆ ಸಿಕ್ಸ್ ಮಲಯಾಳಂ ಮತ್ತು ಸಂಸ್ಕೃತದಲ್ಲಿ ಲಕ್ಷ ದ್ವೀಪ ಎಂಬ ಹೆಸರಿನ ಅರ್ಥವೇನು ಲಕ್ಷ ಯೂನಿಯನ್ ಟೆರಿಟರಿ ಲಕ್ಷ ದ್ವೀಪ ಏನಿರುತ್ತೆ ಇದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಏನು ಅಂದ್ರೆ ಮಲಯಾಳಂ ಮತ್ತು ಸಂಸ್ಕೃತದಲ್ಲಿ ಬರತಕ್ಕಂಥ ಲಕ್ಷದ್ವೀಪ ದ್ವೀಪ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ ಇದರ ಅರ್ಥ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಇದರ ಅರ್ಥ ನೂರು ಸಾವಿರ ದ್ವೀಪಗಳು ಅಥವಾ ಹಂಡ್ರೆಡ್ ತೌಸಂಡ್ ಐಲ್ಯಾಂಡ್ಸ್ ಅನ್ನು ಒಟ್ಟಿಗೆ ಪ್ರದೇಶವಾಗಿರೋದ್ರಿಂದ ಇದಕ್ಕೆ ಲಕ್ಷ ದ್ವೀಪ ಅಂತ ನಾಮಕರಣ ಮಾಡಿರ್ತಾರೆ ಯಾಕೆ ಸುದ್ದಿಯಲ್ಲಿದೆ ಅಂತ ನಮ್ಗೆ ಗೊತ್ತಾಗಿದೆ ಇಂಡಿಯಾ ಸಮೋನ್ಸ್ ಮಾಲ್ಡೀವ್ಸ್ ಹೈ ಕಮಿಷನ್ ಅಂದ್ರೆ ಅವರು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಯ ಮೇಲೆ ಅವಹೇಳನಕಾರಿ ಟ್ವೀಟ್ ಗಳನ್ನ ಮಾಡಿರುವ ಕಾರಣದಿಂದ ಸೊ ನಮ್ಮ ಭಾರತ ದೇಶದ ಐ ಕಮಿಷನರ್ ಮೀನ್ ಮಾಲ್ಡೀವ್ಸ್ ಕಮಿಷನರ್ಗೆ ಗೆ ಈಗ ಭಾರತ ಸಮನ್ಸ್ ನೀಡಿದೆ ಸೊ ಅದೇನೇ ಸುದ್ದಿ ಇದ್ರು ನಾವು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಭಾಗದಲ್ಲಿ ಇಲ್ಲಿ ನಾವು ಭಾರತ ದೇಶದ ಏನೋ ಭಾರತ ದೇಶದ ಲಕ್ಷ ದ್ವೀಪವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ಲಕ್ಷ ದ್ವೀಪವಾಗಿರುತ್ತೆ ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಮಾಲ್ಡೀವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ ಸೊ ಮಾಲ್ಡೀವ್ಸ್ ಮತ್ತೆ ಈ ಒಂದು ಲಕ್ಷ ದ್ವೀಪ ನಡುವೆ ಸೊ ಇದು ಮಾಲ್ಡೀವ್ಸ್ ಆಗಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ಲಕ್ಷ ದ್ವೀಪ ಆಗಿರುತ್ತೆ ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಚಾನೆಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಏಟ್ ಡಿಗ್ರಿ ಚಾನೆಲ್ ಅಂತ ಕರಿತೇವೆ ಸೊ ಅದಾದ್ಮೇಲೆ ನಾವು ಅಂಡಮಾನ್ ನಿಕೋಬಾರ್ ಅನ್ನು ಕೂಡ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಅಂಡಮಾನ್ ನಿಕೋಬಾರ್ ನಲ್ಲಿ ಸೊ ಇದು ಅಂಡಮಾನ್ ಆಗಿರುತ್ತೆ ಇದು ನಿಕೋಬಾರ್ ಆಗಿರುತ್ತೆ ಸೊ ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಇರತಕ್ಕಂತ ಒಂದು ಚಾನಲ್ ಅನ್ನು ನಾವು ಟೆನ್ ಡಿಗ್ರಿ ಚಾನಲ್ ಅಂತ ಕರಿತೇವೆ ಸೊ ಇದರ ಬಗ್ಗೆ ಸ್ವಲ್ಪ ಸ್ಟಾಟಿಕ್ ಇನ್ಫಾರ್ಮೇಶನ್ ಅನ್ನು ನಾವಿಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಇನ್ನೊ ಇಂಡಿಯಾ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿನ ನಾವು ಏನಂತ ಕರಿತೀವಿ ಅಂದ್ರೆ ಲಕ್ಷ ದ್ವೀಪ್ ಅಂತ ಕರಿತೇವೆ ಸೊ ಇದೊಂದು ಆರ್ಕಿಯೋ ಪೆಲಾಗೋ ಆಗಿರುತ್ತೆ ಆರ್ಕಿಯೋ ಪೆಲಾಗೋ ಅಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಗಳನ್ನ ನಾವು ಆರ್ಕಿಯೋ ಪೆಲಾಗೋ ಅಂತ ಕರಿತವೆ ಸೊ ಇಲ್ಲಿ ನಾವು ಪ್ರಮುಖವಾಗಿ ಮೂವತ್ತಾರು ಐಲ್ಯಾಂಡ್ ಗಳನ್ನ ಅಥವಾ ದ್ವೀಪಗಳನ್ನ ನೋಡಬಹುದಾಗಿರುತ್ತೆ ಸೊ ಇದು ಮೂವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ಸ್ ಇರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಕರಬಟ್ಟಿ ಅಂತ ಕರಿತೇವೆ ಸೊ ಇದಕ್ಕೆ ಹೆಸರು ಹೇಗ್ ಬಂತು ಅಂದ್ರೆ ಮಲಯಾಳಂ ಮತ್ತು ಸಂಸ್ಕೃತ್ ಇದಕ್ಕೆ ಏನೋ ಲಕ್ಷ ದ್ವೀಪ ಅಂತ ಕರೀತಾರೆ ಲಕ್ಷದ್ವೀಪ ಅಂದ್ರೆ ಐಲ್ಯಾಂಡ್ ಲಕ್ಷ ದ್ವೀಪ ಅಂತ ಕರೀತೇವೆ ಸೊ ಆದ್ಮೇಲೆ ಈ ಒಂದು ಪ್ರದೇಶ ಏನಿದೆ ಸೊ ಇಟ್ ಈಸ್ ಯೂನಿಟ್ ಡಿಸ್ಟ್ರಿಕ್ಟ್ ಯೂನಿಯನ್ ಟೆರಿಟರಿ ದ ಯೂನಿಯನ್ ಟೆರಿಟರಿ ಇನ್ಟೀನ್ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡಲಾಗಿರುತ್ತೆ ಏಟ್ ಡಿಗ್ರಿ ಚಾನೆಲ್ ಅನ್ನ ನೋಡೋಣ ಬೌಂಡ್ರಿ ಬಿಟ್ವೀನ್ ಮಾಲ್ಡೀವ್ಸ್ ಮತ್ತೆ ಇಂಡಿಯಾ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇರತಕ್ಕಂತ ಒಂದು ಚಾನಲ್ ಅನ್ನು ಕರಿತೀವಿ ಅಂದ್ರೆ ಏಟ್ ಡಿಗ್ರಿ ಚಾನಲ್ ಅಂತ ಕರಿತೇವೆ

ಸೊ ಮಿನಿ ಕಾಯ್ ಏನೋ ಐಲ್ಯಾಂಡ್ ಏನಿರುತ್ತೆ ಸೊ ಇದನ್ನ ಪ್ರಮುಖವಾಗಿರ್ತಕ್ಕಂಥ ಮೀನ್ ಲ್ಯಾಂಡ್ ಲಕ್ಷ ದ್ವೀಪ ಏನಿರುತ್ತೆ ಸೊ ಅದರೊಂದಿಗೆ ಸಪ್ರೇಟ್ ಮಾಡ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ ಸೊ ಏನೋ ಒನ್ಸ್ ಅಗೇನ್ ಐ ಶೋ ದಿಸ್ ಇನ್ ದ ಪಿಕ್ಚರ್ ಇಲ್ಲಿ ನೋಡಬಹುದು ಸೊ ಇಲ್ಲಿ ಈ ಮಿನಿ ಕಾಯ್ ಏನಿದೆ ಸೊ ಇದು ಒನ್ ಪಾರ್ಟ್ ಆಫ್ ದಿ ಐಲ್ಯಾಂಡ್ ಆಗಿರುತ್ತೆ ಇದು ಮೇನ್ ಪಾರ್ಟ್ ಆಫ್ ದಿ ಲಕ್ಷ ಆಗಿರುತ್ತೆ ಸೊ ಅದರ ಮಧ್ಯದಲ್ಲಿ ಚಾನಲ್ ಅನ್ನ ನಾವು ನೈನ್ ಡಿಗ್ರಿ ಚಾನಲ್ ಅಂತ ಕರಿತೇವೆ ಸೊ ಅದಾದ್ಮೇಲೆ ಇನ್ನೊಂದು ಇನ್ನೊಂದು ಚಾನಲ್ ಅನ್ನು ಡಿಸ್ಕಸ್ ಮಾಡಬೇಕಾಗಿರುತ್ತೆ ನಾವು ಟೆನ್ ಡಿಗ್ರಿ ಚಾನಲ್ ಅಂತ ಕರಿತೇವೆ ಸೊ ಐ ಡಿಸ್ಕಸ್ ಏಟ್ ಡಿಗ್ರಿ ನೈನ್ ಡಿಗ್ರಿ ನಾವು ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ಟೆನ್ ಡಿಗ್ರಿ ಚಾನಲ್ ಸೊ ಇದು ಅಂಡಮಾನ್ ಐಲ್ಯಾಂಡ್ಸ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ ನ ಮಧ್ಯದಲ್ಲಿರ್ತಕ್ಕಂಥ ಒಂದು ಚಾನಲ್ ಅನ್ನು ನಾವು ಟೆನ್ ಡಿಗ್ರಿ ಚಾನಲ್ ಅಂತ ಕರಿತೇವೆ ಇಷ್ಟು ಮಾಹಿತಿ ನಮಗೆ ಈ ಒಂದು ಅಂಡಮಾನ್ ನಿಕೋಬಾರ್

ಅದನ್ನ ಪ್ರೂವ್ ಮಾಡಲಿಕ್ಕೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಟ್ಯಾಲೆಂಟ್ ಶೋ ಅನ್ನ ಕಂಡಕ್ಟ್ ಮಾಡಿರ್ತಾರೆ ಸೊ ಇದು ಎರಡನೇ ಆವೃತ್ತಿ ಆಗಿರುತ್ತೆ ಈ ಒಂದು ಆವೃತ್ತಿಯನ್ನ ನಾವು ಪರ್ಪಲ್ ಫೆಸ್ಟ್ ಅಂತ ಕರಿತೇವೆ ಸೊ ಕಳೆದ ವರ್ಷ ಕೂಡ ಇದನ್ನ ಗೋವಾದಲ್ಲಿ ಆರ್ಗನೈಸ್ ಮಾಡಿದ್ರು ಈ ವರ್ಷ ಕೂಡ ಈ ಒಂದು ಇವೆಂಟ್ ಅನ್ನ ಗೋವಾದಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಸೊ ಇದು ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಸ್ಪೆಷಲಿ ಏಬಲ್ಡ್ ಅಂತ ನಾವೇನು ಕರಿತೇವೆ ವಿಶೇಷ ಚೇತನರು ಅಂತ ನಾವೇನು ಕರಿತೇವೆ ಸೊ ಅವರ ಒಂದು ಟ್ಯಾಲೆಂಟ್ ಅನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತ ಕಾರ್ಯಕ್ರಮವಾಗಿರುತ್ತೆ ಸೊ ದಿಸ್ ಇಸ್ ಮೇನ್ಲಿ ಿಂಗ್ ದಿ ಟ್ಯಾಲೆಂಟ್ ಆಫ್ ದಿ ಸ್ಪೆಷಲಿ ಏಬಲ್ಡ್ ಅಥವಾ ವಿಶೇಷ ಚೇತನರನ್ನು ಗುರಿಯಾಗಿಟ್ಟುಕೊಂಡು ಒಂದು ಕಾರ್ಯಕ್ರಮವಾಗಿರುತ್ತೆ ಸೊ ದಿಸ್ ನಂಬರ್ ಏಟ್ ಬಂಗಾಳ ಕೊಲ್ಲಿಯ ಕರಾವಳಿಯಲ್ಲಿ ಮೊದಲ ತೈಲ ಉತ್ಪಾದನೆಯನ್ನು ಯಾವ ಜಲಾನಯನ ಪ್ರದೇಶದಿಂದ ಪ್ರಾರಂಭಿಸಲಾಯಿತು ಸೊ ಫ್ರಮ್ ವಿಚ್ ಬೇಸಿನ್ ಡಿಡ್ ದ ಫಸ್ಟ್ ಆಯಿಲ್ ಪ್ರೊಡಕ್ಷನ್ ಕಮೆಂಟ್ಸ್ ಆಫ್ ದಿ ಕೋಸ್ಟ್ ಆಫ್ ಬೇ ಆಫ್ ಬೆಂಗಾಲ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಕೃಷ್ಣ ಮತ್ತು ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಸೊ ಈ ಒಂದು ತೈಲವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೊ ತೈಲವನ್ನು ನಾವು ಬಹಳ ಕಡಿಮೆ ನೋಡ್ತೇವೆ ಬಿಕಾಸ್ ನಾವು ಏಟಿ ಪರ್ಸೆಂಟೇಜ್ ಆಫ್ ದಿ ಕ್ರೂಡ್ ಆಯಿಲ್ ಬೇರೆ ದೇಶದಿಂದ ಆಮದು ಮಾಡಿಕೊಳ್ತೇವೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಕೃಷ್ಣಾ ಮತ್ತು ಗೋದಾವರಿ ಬೇಸಿನ್ ಅಂತ ನಾವೇನ್ ಕರಿತೇವೆ ಈ ಪ್ರದೇಶದಲ್ಲಿ ಫಸ್ಟ್ ಟೈಮ್ ಆಯಿಲ್ ಎಕ್ಸ್ಪ್ಲೋರ್ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ಇದನ್ನ ಫಸ್ಟ್ ಆಯಿಲ್ ಪ್ರೊಡಕ್ಷನ್ ಅಂತ ಮೊಟ್ಟ ಮೊದಲ ತೈಲ ಉತ್ಪಾದನೆ ಅಂತ ಕರಿತೇವೆ ಸೊ ಇಟ್ ಈಸ್ ಕಾಂಪ್ಲೆಕ್ಸ್ ಅಂಡ್ ಡಿಫಿಕಲ್ಟ್ ಡೀಪ್ ವಾಟರ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶ ತುಂಬಾ ಕಠಿಣವಾಗಿರುತ್ತೆ ಮತ್ತು ಆಳವಾದ ನೀರಿನ ಆಗಿರ್ತಕ್ಕಂಥ ಕೃಷ್ಣ ಮತ್ತು ಗೋದಾವರಿ ಬೇಸಿನ್ ನಲ್ಲಿ ಆಫ್ ದ ಕೋಸ್ಟ್ ಆಫ್ ಬೇ ಆಫ್ ಬೆಂಗಾಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲವನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ ಸೊ ಇಟ್ ಈಸ್ ತರ್ಟಿ ಕಿಲೋಮೀಟರ್ಸ್ ಆಫ್ ದಿ ಕೋಸ್ಟ್ ಆಫ್ ಕಾಕಿನಾಡ ಸೊ ಕಾಕಿನಾಡ ಏನಿದೆ ಸೊ ಕಾಕಿನಾಡ ಕರಾವಳಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಮೊದಲ ಬಾರಿಗೆ ತೈಲವನ್ನ ಹೊರ ಒಂದು ಪ್ರಯತ್ನವನ್ನ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ ಸೊ ದಿಸ್ ಪ್ರಾಜೆಕ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಆಡ್ ಸೆವೆನ್ ಪರ್ಸೆಂಟೇಜ್ ಟು ಕರೆಂಟ್ ನ್ಯಾಷನಲ್ ಆಯಿಲ್ ಪ್ರೊಡಕ್ಷನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ತೈಲ ಉತ್ಪಾದನೆ ಏನಾಗ್ತಾ ಇದೆ ಆ ಒಂದು ಉತ್ಪಾದನೆಗೆ ಏಳು ಪರ್ಸೆಂಟೇಜ್ ಅಡಿಷನಲ್ ಕಾಂಟ್ರಿಬ್ಯೂಷನ್ ಅನ್ನ ದಿ ನ್ಯಾಷನಲ್ ಗ್ಯಾಸ್ ಪ್ರೊಡಕ್ಷನ್ ಅಂದ್ರೆ ಭಾರತ ದೇಶದ ಅನಿಲ ಉತ್ಪಾದನೆ ಏನಿರುತ್ತೆ ತೈಲ ಉತ್ಪಾದನೆಗೆ ಸೆವೆನ್ ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಮತ್ತೆ ಅನಿಲ ಉತ್ಪಾದನೆಗೂ ಕೂಡ ಸೆವೆನ್ ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಸಾಧ್ಯತೆಯನ್ನು ನಾವ್ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇಂಡಿಯಾ ಇಸ್ ದಿ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ದಿ ಕ್ರೂಡ್ ಆಯಿಲ್ ಅಂದ್ರೆ ಒಂದು ಕಚ್ಚಾ ತೈಲ ಏನಿರುತ್ತೆ ಸೊ ಈ ಒಂದು ಕಚ್ಚಾ ತೈಲವನ್ನು ಬಳಕೆ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಸೊ ಇದು ತನ್ನ ಒಂದು ಕಚ್ಚಾ ತೈಲ ಏನಿರುತ್ತೆ ಇದನ್ನ ಏಯ್ಟಿ ಫೈವ್ ಪರ್ಸೆಂಟೇಜ್ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಇದು ಅಲಾಂಗ್ ವಿತ್ ದಟ್ ಬರೀ ಕಚ್ಚಾ ತೈಲ ಮಾತ್ರವಲ್ಲ ಈ ಒಂದು ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲವನ್ನು ಕೂಡ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತೇವೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ನ್ಯಾಚುರಲ್ ಗ್ಯಾಸ್ ಅನ್ನು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ So मले गोदावरी मतलब ಇವೊಂದು ಕೃಷ್ಣಾ ನದಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಗೋದಾವರಿ ರೈಸಸ್ ಇನ್ ದಿ ಸಹ್ಯಾದ್ರಿ ನಿಯರ್ ತ್ರಿಂಬಕೇಶ್ವರ ಇನ್ ದಿ ನಾಸಿಕ್ ಡಿಸ್ಟ್ರಿಕ್ಟ್ ಆಫ್ ದಿ ಮಹಾರಾಷ್ಟ್ರ ಇದೆಲ್ಲೂ ಹುಟ್ಟುತ್ತೆ ಅಂತ ನಿಮಗೆ ಕೇಳ್ಬೋದಾಗಿರುತ್ತೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಂಬಕೇಶ್ವರ ಬಳಿ ಸಹ್ಯಾದ್ರಿಯಲ್ಲಿ ಈ ಒಂದು ಗೋದಾವರಿ ಉಗಮಿಸುವುದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಅದೇ ರೀತಿ ಕೃಷ್ಣಾ ರಿವರ್ ಒರಿಜಿನೇಟ್ಸ್ ಇನ್ ದಿ ವೆಸ್ಟರ್ನ್ ಘಾಟ್ಸ್ ನಿಯರ್ ಮಹಾಬಲೇಶ್ವರ ಸೊ ಕೃಷ್ಣಾ ನದಿಯು ಮಹಾಬಲೇಶ್ವರ ಬಳಿ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಹುಟ್ಟತಕ್ಕಂತ ಒಂದು ನದಿಯಾಗಿರುತ್ತೆ ಸೊ ಇಷ್ಟು ಮಾಹಿತಿ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ ಸೊ ಅದಾದ್ಮೇಲೆ ಈ ಒಂದು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇರೋದು ಓ ಎನ್ ಜಿ ಸಿ ಆಗಿರೋದ್ರಿಂದ ಸೊ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋದಾದ್ರೆ ಓ ಎನ್ ಜಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಐವತ್ತ ಇದಕ್ಕೆ ಮಹಾರತ್ನ ಸ್ಟೇಟಸ್ ಅನ್ನ ಕೊಟ್ಟಿರ್ತಾರೆ ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ ಸೊ ಇಲ್ಲಿಗೆ ನಾವು ಗೆ ಬರ್ತೇವೆ ಸೊ ಇಲ್ಲಿ ಭೂಮಿಯ ಪರಿಭ್ರಮಣ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ ಜನವರಿ ಎಂಟನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸೊ ಈ ಒಂದು ದಿನಾಂಕದ ವಿಶೇಷತೆ ಏನು ಅಂದರೆ ಸೊ ಇಟ್ ಈಸ್ ದಿ ಡಿಸ್ಕವರಿ ಬೈ ಫ್ರೆಂಚ್ ಫಿಸಿಸಿಸ್ಟ್ ಲಿಯೋನ ಲಿಯೋನ್ ಏನೋ ಫಾಕಾಲ್ಟ್ ಅಂತ ಕರೀತೇವೆ ಸೊ ರಿಗಾರ್ಡಿಂಗ್ ದಿ ಅರ್ಥ್ಸ್ ರೊಟೇಷನ್ ಅಂದರೆ ಭೂಮಿ ಪರಿಭ್ರಮಣೆ ಆಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಲಿಯೋನ್ ಫಾಕಾಲ್ಟ್ ಅಂತಕ್ಕಂಥವ್ರು ಇವರು ಫ್ರೆಂಚ್ನ ಒಬ್ಬ ಭೌತಶಾಸ್ತ್ರಜ್ಞರಾಗಿರ್ತಾರೆ ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ ಸೊ ಇದನ್ನು ಡಿಸ್ಕವರಿ ಆಗಿರ್ತಕ್ಕಂಥ ವರ್ಷ ಐ ಥಿಂಕ್ ಇಟ್ ಇಸ್ ಇನ್ ಏಯ್ಟೀನ್ ಫಿಫ್ಟಿ ಒನ್ ಸಾವಿರದ ಎಂಟುನೂರ ಒಂದರಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ಆ ಒಂದು ದಿನವನ್ನ ಭೂಮಿಯ ಪರಿಭ್ರಮಣೆಯ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಸೊ ಪ್ರವಾಸಿ ಭಾರತೀಯ ದಿವಸ್ ಅಥವಾ ಎನ್ ಆರ್ ಐ ಡೇ ಅಂತ ಕರಿತೇವೆ ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಒಂಬತ್ತನೇ ಜನವರಿ ಆಚರಣೆ ಮಾಡ್ತೇವೆ ಸೊ ಇದು ನಮ್ಮ ದೇಶಕ್ಕೆ ಹೊರ ದೇಶದಲ್ಲಿತ್ತುಕೊಂಡು ಕಾಂಟ್ರಿಬ್ಯೂಟ್ ಮಾಡ್ತಾ ಇರತಕ್ಕಂಥವರಿಗೆ ಗೌರವವನ್ನ ಸಲ್ಲಿಸತಕ್ಕಂಥ ಒಂದು ದಿನವಾಗಿರುತ್ತೆ ಸೊ ಇದೇ ತಾರೀಖನೊಂದಿಗೆ ಯಾಕೆ ನಾವು ಇದನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಇಟ್ ಮಾರ್ಕ್ಸ್ ಮಹಾತ್ಮ ಗಾಂಧೀಸ್ ರಿಟರ್ನ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ ಇನ್ ಫಿಫ್ಟೀನ್ ಸಾವಿರದ ಹದಿನೈದರಲ್ಲಿ ಮಹಾತ್ಮ ಗಾಂಧಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ದಿನಾಂಕವನ್ನ ನಾವು ಅನಿವಾಸಿ ಭಾರತೀಯ ದಿವಸವಾಗಿ ಆಯ್ಕೆ ಮಾಡ್ತೇವೆ ಅಥವಾ ಆಚರಣೆ ಮಾಡ್ತೇವೆ ನಮ್ಮ ಕರ್ನಾಟಕದಲ್ಲಿ ಈ ಸ್ಟಾಂಪ್ಸ್ ಗೆ ಸಂಬಂಧಪಟ್ಟಂತೆ ಅಂಚೆ ಚೀಟಿಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಸೊ ಈ ಒಂದು ಎಕ್ಸಿಬಿಷನ್ ತರ್ಟೀನ್ ಸ್ಟೇಟ್ ಲೆವೆಲ್ ಫಿಲಾಟೆಲಿಕ್ ಎಕ್ಸಿಬಿಷನ್ ಅಂತ ಕರಿತಾರೆ ಗೊತ್ತಿರಲಿ ಈ ಸ್ಟಾಂಪ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಒಂದು ಕ್ಷೇತ್ರಕ್ಕೆ ನಾವು ಫಿಲಾಟೆಲಿಕ್ ಅಂತ ಕರೀತೇವೆ ಸೊ ಈ ಒಂದು ಏನೋ ಎಕ್ಸಿಬಿಷನ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಕರ್ನಾಪೆಕ್ಸ್ ಅಂತ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ ಸೊ ಈ ಒಂದು ಅಂಚೆ ಚೀಟಿ ಪ್ರದರ್ಶನ ನಮ್ಮ ಕರ್ನಾಟಕದಲ್ಲಿ ಆಯೋಜನೆ ಆಗಿರುತ್ತೆ ಸೊ ಇಲ್ಲಿಗೆ ಎಲ್ಲ ಅಪ್ಡೇಟ್ಸನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಯು ಎಸ್ ಚಾಲಿತ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಫಾರ್ ಪ್ರಾಸ್ಪ್ಯಾರಿಟಿ ನಾಲ್ಕು ಸ್ತಂಭಗಳನ್ನು ಹೊಂದಿದೆ ಸೊ ಒಂದು ವ್ಯಾಪಾರ ಇನ್ನೊಂದು ಪೂರೈಕೆ ಸರಪಳಿ ಒಂದು ಶುದ್ಧ ಆರ್ಥಿಕತೆ ಹಾಗಿದ್ರೆ ನಾಲ್ಕನೇ ಆಧಾರ ಸ್ತಂಭ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ನಿಮ್ಮ ಆಪ್ಷನ್ಸ್ ನವೀಕರಿಸಬಹುದಾದ ಶಕ್ತಿ ಸಮಾನ ವಿತರಣೆ ಬೆಲೆ ಮೇಲ್ವಿಚಾರಣೆ ಮತ್ತೆ ನ್ಯಾಯೋಚಿತ ಆರ್ಥಿಕತೆ ನಿಮ್ಮ ಆಯ್ಕೆಗಳಾಗಿರುತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಹಿ ಹಾಕಲಾದ ಗುಡ್ ಫ್ರೈಡೆ ಒಪ್ಪಂದವು ಮೂರು ದಶಕಗಳಿಗೂ ಹೆಚ್ಚಿನ ಸಂಘರ್ಷವನ್ನ ಕೊನೆಗೊಳಿಸಿತು ಇದನ್ನು ಟ್ರಬಲ್ಸ್ ಎಂದು ಕೂಡ ಕರೆಯಲಾಗುತ್ತದೆ ಇದರಲ್ಲಿ ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಈ ಸಂಘರ್ಷ ಯಾವ ದೇಶದಲ್ಲಿ ನಡೆಯಿತು ಆಪ್ಷನ್ಸ್ ಇಸ್ರೇಲ್ ಸ್ಕಾಟ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ನಿಮ್ಮ ಆಯ್ಕೆಗಳಾಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾಳಿನ ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್